ಎಲ್ಲರನ್ನೂ ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 120. ಹಾಗಾದರೆ ಈ ಸಾಮ್ಯದಲ್ಲಿ ತಪ್ಪು ತಿಳಿಯಲಾಗದ ಬೋಧನೆ ಎಂದರೆ ಇದುವರೆಗೆ ಸಿದ್ಧರು ಮತ್ತು ಅರ್ಹರು ಎಂದು ಕಂಡುಬಂದಿದ್ದ ಆ ಬುದ್ಧಿವಂತ ಕನ್ಯೆಯರು ಆದುದರಿಂದ ಅವರನ್ನು ಹೆಚ್ಚಾದ ಸುಗ್ಗಿಯ ಬೆಳಕಿಗೆ ಮಾರ್ಗ ತೋರಿಸಿದ ನಂತರ ಅವರಿಗೆ ಅಂತಿಮ ಸಾಮಾನ್ಯ ಪರೀಕ್ಷೆಯು ಅವರ ಮೆಚ್ಚುಗೆಯ ವಾಸ್ತವಿಕತೆ ಪರೀಕ್ಷೆಯಾಗಿದೆ. ಇದನ್ನು ಹಲವಾರು ಸಲ ಪರಿಶುದ್ಧ ಗ್ರಂಥದಲ್ಲಿ ಪರೀಕ್ಷಿಸಲಾಗಿದೆ. ಅವರು ತಮ್ಮ ಸ್ವಂತ ಅರ್ಹತೆಯ ಮಾತ್ರದಿಂದಲೇ ಔತಣಕ್ಕೆ ಸ್ವೀಕಾರಗೊಂಡಿಲ್ಲ. ಆದರೆ ಮೊದಲನೆಯದಾಗಿ ಅವರ ನಗ್ನತೆ ಮತ್ತು ಹಲವು ಅಪರಿಪೂರ್ಣತೆಯ ಸಂಗತಿಗಳು ಅವರಿಗೆ ತನ್ನನ್ನು ಈಡುಬಲಿಯಾಗಿ ನೀಡಿದಾತನಿಂದ ಮುಚ್ಚಲ್ಪಟ್ಟಿದೆ ಮತ್ತು ಆತನು ಮೇಲೆ ಹೊದಿಸಿರುವ ನೀತಿವಂತಿಕೆಯ ಒಂದು ನಿಲುವಂಗಿಯು ಅರಸನ ಮುಂದೆ ಅರ್ಪಿಸತಕ್ಕದ್ದಾಗಿಯೂ ಸ್ವೀಕಾರಾರ್ಹವೂ ಆಗಿದೆ. ಎಲ್ಲರೂ ಆ ನಿಲುವಂಗಿಯನ್ನು ಧರಿಸಿಕೊಳ್ಳಲೇಬೇಕು. ಪ್ರತಿಯೊಬ್ಬರೂ ತಮ್ಮ ಸತ್ಕಾರ್ಯಗಳಿಂದ ಅದಕ್ಕೆ ಒಳ್ಳೆಯ ಕಸೂತಿ ಹಾಕಿಕೊಳ್ಳಬಹುದು. ಈ ಮಹಾಪ್ರಧಾನ ಅಂತಿಮ ಪರೀಕ್ಷೆಯು ಎಷ್ಟೋ ಗಮನಾರ್ಹವು ಮಹತ್ವವುಳ್ಳದ್ದು ಆಗಿರಬೇಕಲ್ಲವೇ? ತಮಗೆ ಸ್ವಂತವಾಗಿ ಏನೂ ಇಲ್ಲದಿರುವಿಕೆಯನ್ನು ನಿರ್ಧರಿಸಿದವರ ಮತ್ತು ಮಹಾಮದಲಿಂಗನು ತಮ್ಮ ವಿಮೋಚಕನು ಮಾತ್ರವಲ್ಲದೆ ತಮ್ಮ ಕರ್ತನು ಮತ್ತು ಬೋಧಕನು ಎಂದು ಒಪ್ಪಿಕೊಂಡಿರುವವರನ್ನು ಹೊರತುಪಡಿಸಿ ಬೇರೆ ಯಾರೂ ಮದಲಗಿತ್ತಿ ಕೂಟವಾಗಬಾರದು ಎಂದು ಪರಲೋಕದ ತಂದೆಯು ಸ್ಪಷ್ಟವಾಗಿ ನಿರ್ಧರಿಸಿದ್ದಾನೆ. ಇದುವರೆವಿಗೆ ಪಥದಲ್ಲಿ ಚೆನ್ನಾಗಿ ಓಡಿದವರು ಅವರ ನಿರೀಕ್ಷೆಯ ಫಲವು ಹತ್ತಿರದಲ್ಲಿರುವಾಗ ಬಿದ್ದು ಹೋಗುವುದು ವಿಚಿತ್ರವೆನಿಸಬಹುದು. ಆದಾಗ್ಯೂ ಅಂತಹ ಸಾಧ್ಯತೆಯ ಬಗ್ಗೆ ಎಚ್ಚರಿಕೆ ಕೊಡುತ್ತಾ ಅದು ಎಲ್ಲ ಪ್ರತಿಷ್ಠೆಗೊಂಡವರು ಎಚ್ಚರವಾಗಿರುವುದು ಮತ್ತು ಪ್ರಾರ್ಥಿಸುವುದು ಅಗತ್ಯವಾಗಿದೆ. ಇಲ್ಲವಾದಲ್ಲಿ ಅವರು ಪ್ರಲೋಭನೆಗೆ ಒಳಗಾಗುತ್ತಾರೆ. ಯಾಕೆಂದರೆ ಈ ಕಡೆಯ ದಿನಗಳಲ್ಲಿ ಅಪೋಸ್ತಲರಿಂದ ಮುಂತಿಳಿಸಿರುವ ಗಂಡಾಂತರ ಸಮಯವು ಬರಲಿದೆ. 1 ತಿಮೋತಿ 4:1, 2 ತಿಮೋತಿ 3:1 ಹಾಗೂ 4:3-5 ಮತ್ತು ದೈವಿಕ ಕೃಪೆಯು ಸರ್ವವ್ಯಾಪಿಯ ತೋಳುಗಳ ಮೇಲೆ ಭರವಸೆಯಿಂದ ಆತುಕೊಂಡಿರುವವರಿಗೆ ಸಂರಕ್ಷಣೆ ಮಾಡದಿರುವಷ್ಟು ಸಮಯವು ಇನ್ನೂ ಅಷ್ಟೊಂದು ಆಪತ್ಕಾರಕವಾಗಿಲ್ಲ. ನಿಜವಾಗಿಯೂ ಯಾರೂ ತ್ಯಾಗದ ಇಕ್ಕಟ್ಟಾದ ಹಾದಿಯನ್ನು ಕಾಪಾಡಿಕೊಳ್ಳುತ್ತಾರೋ ಈ ಹಿಂದೆ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಸಂರಕ್ಷಿಸಲ್ಪಟ್ಟಿದ್ದಿಲ್ಲ ಅಥವಾ ದೇವರ ರಕ್ಷಾ ಕವಚದಲ್ಲಿ ಪೂರ್ಣವಾಗಿ ಸಜ್ಜುಗೊಳಿಸಲ್ಪಟ್ಟಿರಲಿಲ್ಲ. ದೇವರ ಕೃಪಾಪೂರ್ಣ ಯೋಜನೆಗಳು ಬಹು ಸ್ಪಷ್ಟವಾಗಿ ಪ್ರಕಟಗೊಂಡು ಅಂದರೆ ಸಹಸ್ರಮಾನದ ಕಾಲದಲ್ಲಿ ಸತ್ಯಸಭೆಯನ್ನು ಭೂಮಿಯ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಲು ಉಪಯೋಗಿಸುವುದಕ್ಕಾಗಿ ವಿನಯಕ್ಕೆ ನಡೆಸಲು ಬದಲು ಅದ್ಭುತವಾದ ಈಡುಬಲಿಯನ್ನು ಹೆಚ್ಚಾಗಿ ಮೆಚ್ಚಿಕೊಳ್ಳುವುದು ಅದರ ಮೂಲಕ ಮರಣದಂಡನೆಯಿಂದ ಬಿಡುಗಡೆ ಸಾಧಿಸಲಾಗುತ್ತದೆ ಮತ್ತು ದೈವಿಕ ಸ್ವಭಾವಕ್ಕೆ ಹಾಗೂ ಕ್ರಿಸ್ತನೊಂದಿಗಿನ ಸಹಭಾಗತ್ವಕ್ಕೆ ನಮ್ಮ ಕರೆಯನ್ನು ಭದ್ರಪಡಿಸುವುದು ಎಂಬ ಇವುಗಳು ಕೆಲವರ ಮೇಲೆ ವಿರೋಧ ಪರಿಣಾಮವನ್ನುಂಟು ಮಾಡುವಂತೆ ತೋರುತ್ತದೆ. ಅಂತಹವರು ತಮ್ಮಲ್ಲಿರುವ ವ್ಯಕ್ತಿಗತವಾದ ಅನರ್ಹತೆಯನ್ನು ಕಾಣುವುದಿಲ್ಲ. ಮಾತ್ರವಲ್ಲದೆ ಕರ್ತನ ನಿಷ್ಕಳಂಕವಾದ ಪರಿಪೂರ್ಣತೆಯನ್ನು ಕಳೆದುಕೊಳ್ಳುತ್ತಾರೆ. ತಾವು ಫಲಪ್ರದವಲ್ಲದ ಸೇವಕರು ಎಂದು ಗ್ರಹಿಸಿಕೊಳ್ಳುವ ಬದಲಾಗಿ ಅವರು ಸತ್ಯದ ಸಲುವಾಗಿ ತಮ್ಮ ಸ್ವಂತ ಅಲ್ಪ ಸ್ವಲ್ಪ ಸ್ವಾರ್ಥ ತ್ಯಾಗಗಳಲ್ಲಿ ಏನಾದರೂ ಅದ್ಭುತವಾದದ್ದನ್ನು ನಮ್ಮ ಕರ್ತನು ಮಾಡಿದ್ದಕ್ಕೆ ಸಮವಾದದ್ದು ಎಂದು ಕಾಣುವಂತೆ ಕಂಡುಬರುತ್ತದೆ ಮತ್ತು ಅವರು ಪರಿಶುದ್ಧ ಗ್ರಂಥದಲ್ಲಿ ತಿಳಿಸಿರುವ ಯುಗಗಳ ಮಹಾಯೋಜನೆಗಳ ಅನುಷ್ಠಾನವನ್ನು ತರಲು
ಅವರು ಅತ್ಯಗತ್ಯರೆಂದು ತಿಳಿದಿದ್ದಾರೆ. ಅಂತಹವರು ಶಿರಸ್ಸಾದ ಕ್ರಿಸ್ತನನ್ನು ಆತುಕೊಳ್ಳದೆ ಮತ್ತು ಆತನ ವಿಮೋಚನೆಯ ಮಹಾಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸದೇ ಇರುವುದಕ್ಕಾಗಿ ಅಪರಾಧ ಮನೋಭಾವದಿಂದಿರುತ್ತಾರೆ. ಕೊಲಸೆ 2:19 ಇವರುಗಳು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತಹ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದವರಂತೆ ಇಬ್ರಿಯ 10:29 ದೋಷಕ್ಕೆ ಒಳಗಾಗಿರುತ್ತಾರೆ. ದೇವರ ಕೃಪೆಯ ಉತ್ಸಾಹದ ಹೊರತಾಗಿಯೂ ಅವರುಗಳು ಆದಾಮನ ದಂಡನೆಯಿಂದ ರಕ್ಷಿಸಲ್ಪಡುವ ಮತ್ತು ದೇವರೊಂದಿಗೆ ಸಂಪೂರ್ಣ ಸಮಾಧಾನ ಹೊಂದಬಹುದಾದ ಮಾರ್ಗವಾದ ಒಂದೇ ಮಾರ್ಗವನ್ನು ಆಕಾಶದ ಕೆಳಗೆ ಮನುಷ್ಯರೊಳಗೆ ನೀಡಲ್ಪಟ್ಟಿರುವ ಆ ಒಂದೇ ಹೆಸರನ್ನು ತಿರಸ್ಕರಿಸುತ್ತಾರೆ ಎಂಬುವಂಥದ್ದೇ.